ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ಟ್ರಿಪ್ಪು ಮೈಸೂರು ಕಡೆ ಹೋಗ್ತಾ ಇದ್ವಿ. ಅರ್ಧ ಘಾಟು ಶಿರಾಡಿ ಘಾಟಲ್ಲಿದ್ದೆ, ಅಲ್ಲಿಗೆ ಎಂಡ್ ಮಾಡಿದ್ದೆ. ಬನ್ನಿ ಅಲ್ಲಿಂದನೇ ವಿಡಿಯೋ ಕಂಟಿನ್ಯೂ ಮಾಡೋಣ. ಎಲ್ಲಿ ಎಂಡ್ ಮಾಡಿದ್ವು ಅಲ್ಲಿಂದನೇ ಕಂಟಿನ್ಯೂ ಮಾಡೋಣ ವಿಡಿಯೋ. ಇವಾಗ ನೋಡಿ ಶಿರಾಡಿ ಘಾಟು ಹತ್ಸಕ್ಕೆ ಘಾಟ್ ಹತ್ತತ್ರ ಇದ್ದೀನಿ. ಗಡಿ ದೇವಸ್ಥಾನ ಎಲ್ಲ ಬಿಟ್ಟು ಮುಂದೆ ಇಲ್ಲಿನ ವಾತಾವರಣ ನೋಡಿ ಹೆಂಗಿದೆ. ಹಚ್ಚ ಹಸಿರುವಾಗಿ ಬಂದಿರೋ ಒಂದು ವಾರ ಹತ್ತು ದಿನ ಮಳೆ ಅಷ್ಟೇ, ಅಷ್ಟಕ್ಕೆ ನೋಡಿ ಎಷ್ಟು ಇದಾಗಿದೆ ಅಂತ. ಒಂದು ತಿಂಗಳಿಂದ ಅಂತ ಫುಲ್ಲು ಒಣಗೋಗಿತ್ತು, ಎಲ್ಲ ಮರ ಗಿಡ ಎಲ್ಲ ಒಣಗೋಗಿ ಬಾಡೋಗಿತ್ತು. ಒಂದು ವಾರ ಹತ್ತು ದಿನ ಮಳೆಗೆ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇನ್ನೂ ಸ್ವಲ್ಪ ದಿನ ಹೋದರೆ ಇನ್ನೂ ಎಷ್ಟು ಬರ್ತಾ ಬಂದರೆ ಮಳೆಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಕಡೆಲ್ಲ ಬಂದಾಗ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ಈ ಕಡೆ ಬರಬೇಕು. ಡೇ ಅಲ್ಲಿ ಬರಬೇಕು, ಡೇ ಟೈಮಲ್ಲಿ ಬಂದಾಗ ಒಳ್ಳೆ ಟೂರಿಸ್ಟ್ ಪ್ಲೇಸು, ಒಳ್ಳೆ ನೋಡೋಕ್ಕೆ ನೀರಿನ ಫಾಲ್ಸ್ಗಳೆಲ್ಲ ಬೇಜಾನ್ ಸಿಗ್ತವೆ. ಹಾಗೆ ಟ್ರೈನಲ್ಲಿ ಬಂದರೂ ಅಷ್ಟೇ, ಸಕಲೇಶ್ಪುರದಿಂದ ನಾವು ಬೆಂಗಳೂರಿಂದ ಟ್ರೈನಲ್ಲಿ ಬಂದ್ರೂ ಸಕಲೇಶ್ಪುರ ಬಿಟ್ಟಾದಮೇಲೆ ಹಿಲ್ ಸ್ಟೇಷನಲ್ಲಿ ಬರುತ್ತಲ್ಲ, ಸೊ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡೋಕ್ಕೆಲ್ಲ ಚೆನ್ನಾಗಿರ್ತದೆ. ಒಂದು ಸಲ ಬರಬೇಕು ಅನ್ನೋದು ನಮ್ಮದು ಆಸೆ ಇದೆ. ನೋಡೋಣ ಆ ಟೈಮ್ ಯಾವಾಗ ಕೂಡ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಟ್ರೈನಲ್ಲಿ ಬಂದು ಡೇ ಅಲ್ಲಿ ಬರಬೇಕು. ಡೇ ಅಲ್ಲಿ ಬಂದಾಗ ಸಕಲೇಶ್ಪುರದಿಂದ ನಾವು ಸುಬ್ರಹ್ಮಣ್ಯ ಬರೋಷ್ಟೊತ್ತಿಗೆ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ಬೋದು, ಆರಾಮಾಗಿ ನೋಡ್ಕೊಂಡು ಬತಾ ಇರ್ಬೋದು. ನೋಡೋಕ್ಕೆಲ್ಲ ಚೆನ್ನಾಗಿರ್ತೈತೆ ನೋಡಿ. ಇದು ನಮಗೂ ಇವತ್ತು ಹೆಂಗೋ ನಮ್ಮ ಟೈಮಿಗೆ ಹಗಲಲ್ಲಿ ಬರೋದಕ್ಕಾಗಿರೋದ್ರಿಂದ ಒಂದು ಸ್ವಲ್ಪ ಖುಷಿಯಾಗುತ್ತೆ. ನಾ ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಈ ಘಾಟಲ್ಲಿ ನೈಟೇ ಬರೋದು, ನೈಟೇ ಹೋಗೋದು. ಡೇ ಬರೋದು ಭಾಳ ಅಂದರೆ ಭಾಳ ಕಡಿಮೆ. ಬೆಂಗಳೂರಿಗೇನೋ ಲೇಟಾಗಿ ಬಿಟ್ಟರೆ ಒಂದು ಬೆಳಕ ರೆಸ್ಟ್ ಘಾಟ್ ಇಳಿಸ್ಬಿಟ್ಟಿರ್ತೀವಿ. ಘಾಟ್ ಇಳಿಸ್ಬಿಟ್ಟು ಕೆಳಗಡೆ ನಿಂತ್ಕೊಂಡು ರೆಸ್ಟ್ ತಗೊಂಡು ಮಧ್ಯಾಹ್ನ ಮೇಲೆ ಎಲ್ಲ ಸಂಜೆ ಬಿಡೋದು. ಬೆಂಗಳೂರಿಂದ ಮಂಗಳೂರಿಂದಂತೂ ಈ ಕಡೆ ಬರೋದು ಭಾಳ ಕಡಿಮೆ. ಈ ಕಡೆ ಬರೋಲ್ಲ, ಯಾಕಂದ್ರೆ ನಾವು ಬರೋ ಹೊಸಪೇಟೆ ಹೋಗೋದ್ರಿಂದ ಆ ಕಡೆನೂ ಹೋಗ್ಬಿಡ್ತೀವಿ. ಈ ಕಡೆ ರಿಟರ್ನ್ ಬರೋದು ಭಾಳ ಅಂದರೆ ಭಾಳ ಕಡಿಮೆ. ಅಪರೂಪಕ್ಕೆ ಯಾವ್ದಾರು ಒಂದು ಟ್ರಿಪ್ ಬಂದರೆ ಬರ್ತೀವಿ, ಇಲ್ಲ ಅಂದರೆ ಇಲ್ಲ. ಬನ್ನಿ ಹಾಗೆ ನಮ್ಮ ಕ್ಲೈಮೇಟ್ಸ್ ನೋಡಿಕೊಂಡು ಚೆನ್ನಾಗೈತೆ ಕ್ಲೈಮೇಟ್ಸ್ ನೋಡ್ಕೊಂಡು ಆರಾಮಾಗಿ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲೊಂದು ಮರ ಬಿದ್ದೋಗಿದೆ ನೋಡಿದ್ರ. ಮಳೆಗಾಲ ಬಂತಂದರೆ ನೋಡಿ ಎಷ್ಟು ಇಕ್ಕಟ್ಟಿದೆ ಜಾಗ. ಸ್ವಲ್ಪ ಸೈಡ್ಗೆ ಹೋದರೆ ಕ್ಲೀನಾಗಿ ಗಾಡಿ ಎಳ್ಕೊಂಡು ಹೊರಟೋಗ್ಬಿಡ ಸೈಡಿಗೆ. ಭಾಳ ಹುಷಾರಾಗಿರಬೇಕು. ಈ ಘಾಟಲ್ಲೆಲ್ಲ ಮಳೆಗಾಲ ಬಂದಾಗ ಆದಷ್ಟು ಎಲ್ಲರೂ ನಿಲ್ಲಿಸಿ ಮಲಿಕೋಬೇಕಾರೆ ಅಷ್ಟೇ. ಮರದ ಕೆಳಗಡೆ ನಿಲ್ಸೋದು ಮಲಗೋದು ಎಲ್ಲ ಮಾಡೋಕೆ ಹೋಗ್ಬಾರ್ದು ಮಳೆ ಟೈಮಲ್ಲಿ. ಯಾಕಂದರೆ ಮರ ಯಾವ ಟೈಮಿಗೆ ಬೀಳುತ್ತೆ ಅನ್ನೋದು ಗೊತ್ತಾಗಲ್ಲ, ಬಿದ್ದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಆದಷ್ಟು ನೋಡ್ಕೊಂಡು ನೋಡಿ, ಈ ಥರ ಬೈಲಿರೋ ಜಾಗದಲ್ಲಿ ನಿಲ್ಸ್ಕೊಂಡ್ರೆ ಆರಾಮಾಗಿ ಮಲಿಕೋಬೋದು. ಇಲ್ಲೇನು ಅಷ್ಟೊಂದು ಬಿಸಿಲಿರಲ್ಲ, ಮಳೆ ಇರ್ತೈತಲ್ಲ, ಬಿಸಿಲು ಅಲ್ಲೇನು ಇರೋಲ್ಲ, ಎಲ್ಲಿ ಬೇಕಾದ್ರೆ ಸೈಡ್ ಬೇಕಾದ್ರೆ ನಿಲ್ಸ್ಕೊಬೋದು. ಒಟ್ಟಿನಲ್ಲಿ ಮರದ ಕೆಳಗೆ ಹಾಕ್ಕೋಬಾರ್ದು ಈ ಜಾಗದಾಗಲ್ಲೆಲ್ಲ, ಘಾಟಲ್ಲೆಲ್ಲ ಬಂದರೆ. ಬೆಟ್ಟನೂ ಅಷ್ಟೇ, ಎಷ್ಟೋ ಸಲ ಕುಸಿತವೆ, ಕುಸಿದಾಗ ಸಮಸ್ಯೆಗಳಾಗ್ಬಿಡ್ತವೆ. ಹಾಗಾಗಿ ಪೂರ್ತಿ ಬಯಲಿರೋ ಜಾಗ ನೋಡ್ಕೊಂಡು ನಿಲ್ಸ್ಕೊಂಡು ಮಲಿಕೋಬೇಕು.
ಫೈನಲ್ ಘಾಟ್ ಹತ್ತಿ ಮೇಲೆ ಬಂದ್ವಿ ನೋಡಿ. ಲಾಸ್ಟ್ ಹೋಟ್ಲು ಇವು. ಬನ್ನಿ ಇಲ್ಲಿ ನೀರು ಗೀರು ಹಿಡ್ಕೊಂಡು ಫಸ್ಟ್ ನೀರು ಹಿಡ್ಕೋಬೇಕು ಗಾಡಿಯಾಗೆ. ನೀರು ಗೀರು ಹಿಡ್ಕೊಂಡು ಅಡುಗೆ ಮಾಡೋಕ್ಕಲ್ಲ, ನೈಟ್ ಅಡುಗೆ ಮಾಡೋಕ್ಕಲ್ಲ, ಬೇಕಲ್ಲ ಆರಾಮಾಗಿ ನೀರು ಗೀರು ಹಿಡ್ಕೊಂಡು ಒಂದು ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗೋಣ ನೋಡಿ. ಎಷ್ಟು ನಿಧಾನ ಹೋಗ್ತಿದೆ ಗಾಡಿ, ಅಪ್ಪು ಹಂಗೈತೆ ಇಲ್ಲಿ ನೋಡಿ. ಇಲ್ಲಿ ಗಾಡಿಯವರೆಲ್ಲ ಘಾಟ್ ಹಚ್ಬಂದು ನಿಲ್ಸವ್ರೆ. ಆರಾಮಾಗಿ ಒನ್ ಅವರ್ ಅರ್ಧ ಗಂಟೆ ರೆಸ್ಟ್ ತಗೊಂಡು, ಹೀಟಾಗಿರ್ತಾವಲ್ಲ ಇಂಜಿನ್ ಎಲ್ಲ ಓವರ್ ಹೀಟಾಗಿರ್ತಾವಲ್ಲ ಬಿಸಿಗೆ, ಬರೀ ಸ್ಪೆಷಲ್ ಗೇರೆಲ್ಲ ಬಂದಿರ್ತಾವೆ ಗಾಡಿ, ಹಂಗಾಗಿ ನಿಲ್ಸ್ಕೊಂಡು ಆರಾಮಾಗಿ ಹೋಗ್ತಿರ್ತಾರೆ. ಬನ್ನಿ ನಾವು ನಿಲ್ಸ್ಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ನಿಲ್ಸ್ಕೊಂಡು ಹೋಗೋಣ. ನೀರು ಗೀರೆಲ್ಲ ಹಿಡ್ಕೊಂಡು ಅಲ್ಲಿ ಮುಂದೆ ಇನ್ನೊಂದು ಹೋಟ್ಲ್ ಐತೆ, ಅಲ್ಲೋಗಿ ನಿಲ್ಸ್ಕೊಂಡು ನೀರು ಹಿಡ್ಕೊಂಡು ಹೋಗ್ತಾ ಇರೋದೇ ಕೆಲಸ. ಹೆಂಗಿದ್ರು ನಾಳೆ ಬೆಳಗ್ಗೆನೆ ಗಾಡಿ ಖಾಲಿ ಆಗೋದು, ಹಂಗಾಗಿ ಏನು ಟೆನ್ಷನ್ ತಗೊಳಂಗಿಲ್ಲ. ನಿಲ್ಲಿಸಿ ಒನ್ ಅವರ್ ರೆಸ್ಟ್ ತಗೊಂಡು ಇನ್ನೂ ಸಂಜೆ ಇನ್ನೂ ಐದೂವರೆ ಅಷ್ಟೇ ಟೈಮು, ಇನ್ನೂ ಕತ್ತಲಾಗಿಲ್ಲ, ಆರಾಮಾಗಿ ಹೋಗೋಣ ಬರ್ರಿ. ನೋಡಿ ಸ್ನೇಹಿತರೆ, ಸಕಲೇಶ್ವರ ಬಿಟ್ಟು ಮುಂದೆ ಬರ್ತಾ ಇದ್ದೀರಿ. ಟೈಮ್ ಬಂದ್ಬಿಟ್ಟು ಎಂಟೂವರೆ, ಆರಾಮಾಗಿ ಒಂದು ಎರಡು ಅವರ್ ರೆಸ್ಟ್ ತಗೊಂಡು ಬಿಟ್ಟು ಆರಾಮ್ ಬರ್ತಾ ಇದ್ದೀನಿ. ರೋಡ್ ನೋಡಿ ಇವಾಗ, ಇದು ರೋಡ್ ಬಂದ್ಬಿಟ್ಟು ಸಕಲೇಶ್ವರ ಬೈಪಾಸ್ ಒಂದು ಸ್ವಲ್ಪ ಪೆಂಡಿಂಗ್ ಐತೆ, ಅದು ಬಿಟ್ಟರೆ ಟೋಟಲ್ ಹಾಸನ್ವರೆಗೂ ರೋಡ್ ನೋಡಿ ಹೆಂಗಿದೆ, ಫುಲ್ ಫೋರ್ ಲೈನ್ ಹಾಸನ್ವರೆಗೂ, ಹಾಸನ್ ಬೈಪಾಸು ಕೆಲಸ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಎಲ್ಲ ರೋಡ್ ಮಾತ್ರ ಸಖತ್ತಾಗಿದ್ದು, ಏನು ಮಾತಾಡೋಂಗೇ ಇಲ್ಲ. ಇವಾಗ ಒಟ್ನಲ್ಲಿ ಏನಪ್ಪ ಅಂದರೆ, ನಮ್ಮ ಘಾಟ್ ಸೆಕ್ಷನ್ನು ಬಿ ಸಿ ರೋಡಿಂದ ಸಕಲೇಶ್ವರ ಬರೋವರೆಗೂ ಒಂದು ಸ್ವಲ್ಪ ಇದು, ಅದು ಬಿಟ್ಟರೆ ಅಲ್ಲಿಂದ ಆರಾಮಾಗಿ ಟಾಪ್ ಆ್ಯಂಡ್ ಟಾಪ್ ನೋಡಿ. ಇದು ರೋಡೆಲ್ಲ ಹಿಂಗೆ ಮಾಡಿಟ್ಟವ್ರಂತ ಹೋಗೋದೇ ಗೊತ್ತಾಗಲ್ಲ. ಇವಾಗ ಸಕಲೇಶ್ವರದ ಹಾಸನ ಬರೋದೇ ಗೊತ್ತಾಗಲ್ಲ ಇವಾಗ, ಹಂಗಾಗೈತೆ ರೋಡು. ಇನ್ನೊಂದು ಏನಪ್ಪ ಅಂದರೆ, ಹಾಸನ ಬೈಪಾಸ್ ಒಂದು ಓಪನ್ ಆಗ್ಬಿಟ್ರೆ ಇನ್ನೇನು ನಾವು ಮಾತಾಡೋಂಗೆ ಇಲ್ಲ. ಹಾಸನ ಬೈಪಾಸ್ ಒಂದು ಆಯ್ತಂದರೆ ಅಲ್ಲಿಗೆ ಏನಾಗುತ್ತೆ, ಬೆಂಗಳೂರಿಂದ ಸಕಲೇಶ್ವರವರೆಗೂ ನಾನ್ ಸ್ಟಾಪು, ಮತ್ತು ಸಕಲೇಶ್ವರದಿಂದ ನೆಕ್ಸ್ಟು ಇದರಿಂದ ಬಿ ಸಿ ರೋಡಿಂದ ಗುಂಡೆವರೆಗೂ ಮಾಡ್ತಾಯಿದ್ದಾರೆ. ಅದು ಅರ್ಧಂಬರ್ಧ ಕೆಲಸ ಆಗಿದೆ, ಅದು ಕಂಪ್ಲೀಟ್ ಆಯ್ತಂದರೆ ಘಾಟ್ ಸೆಕ್ಷನ್ ಶುರು ಮಾಡ್ತಾರಂತೆ ಫೋರ್ ಲೈನ್ ಮಾಡೋಕ್ಕೆ. ಅದು ಕಂಪ್ಲೀಟ್ ಆಗೋವರೆಗೂ ಇದನ್ನು ಮುಟ್ಟಲ್ಲ, ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಘಾಟ್ ಸೆಕ್ಷನ್ ಫೋರ್ ಲೈನ್ ಮಾಡೋಕ್ಕೆ ಕೆಲಸ ಶುರು ಮಾಡ್ತಾರೆ. ಆಲ್ರೆಡಿ ಟೆಂಡರ್ ಎಲ್ಲ ಓಕೆ ಆಗಿದೆ ಅಂತೆ, ಇವರು ಐ ಆರ್ ಬಿ ಅವ್ರಿಗೆ ಆಗೈತೆ. ಆಲ್ರೆಡಿ ಬಿ ಸಿ ರೋಡಿಂದ ಗುಂಡೆವರೆಗೆ ಅವರೇ ಮಾಡ್ತಿರೋದು, ಅವ್ರಿಗೇನೆ ಸಕಲೇಶ್ವರದವರೆಗೂ ಕಂಪ್ಲೀಟ್ ಆಗಿರೋದು, ಗುಂಡೆವರೆಗೂ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿಂದ ಘಾಟೆಲ್ಲ ಶುರು ಮಾಡ್ತಾರೆ ಅವರು. ನೋಡೋಣ ಅದು ಇನ್ನೂ ಎಷ್ಟು ವರ್ಷ ಆಗುತ್ತೆ, ಅಷ್ಟೊತ್ತರಿಗೆ ನಾವು ಇರ್ತೀವೋ ಇರಲ್ಲೋ ಗೊತ್ತಿಲ್ಲ. ಮಿನಿಮಮ್ ಘಾಟು ಕೆಲಸ ಅಂತ ರೋಡ್ ಅಂತ ಶುರು ಮಾಡಿದ್ರೆ ಫೋರ್ ಲೈನ್ ಮಾಡೋಕ್ಕೆ 5 ವರ್ಷ ಆದರೂ ಬೇಕು, ಮಿನಿಮಮ್ 5 ವರ್ಷ ಬೇಕು. 1 ವರ್ಷ 2 ವರ್ಷಕ್ಕೆ ಮುಗಿಯೋಂಥ ಕೆಲಸ ಅಲ್ಲ ಅದು, ಯಾಕಂದರೆ ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡಗಳೆಲ್ಲ ಹೊಡಿಬೇಕು, ಮತ್ತು ಒಂದು 4-5 ಟನಲ್ ಬೇರೆ ಬರುತ್ತಂತೆ, ಸುರಂಗ ಮಾರ್ಗ ಬೇರೆ ಒಂದು 4-5 ಟನಲ್ ಬರುತ್ತಂತೆ ಅಲ್ಲಿಗೆ. ಅದು ಎಲ್ಲೆಲ್ಲಿ ಬರುತ್ತೆ ಏನು ಅಂತ ನಮಗಂತೂ ಗೊತ್ತಿಲ್ಲ ಸದ್ಯಕ್ಕೆ. ಬನ್ನಿ ಈಗ ಆರಾಮಾಗಿ ಹೋಗೋಣ, ಹೋಗಿ ಮುಂದೆ ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಹೋಗೋಣ. ಫೈನಲ್ಲಾಗಿ ಮೈಸೂರು ರೀಚ್ ಆಗಿದ್ದೀವಿ, ಇದು ಬೈಪಾಸಲ್ಲಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 1:30. ಇಲ್ಲಿ ವೇಬ್ರಿಜ್ ಐತಂತೆ, ವೇಬ್ರಿಜ್ ಹತ್ರ ಹೋಗಿ ಮಲಿಕೋಬೇಕು, ಬೆಳಗ್ಗೆ ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾರಂತೆ. ಇಲ್ಲೆಲ್ಲ ಮುಂದೆ ಐತೆ ಅಂತ ಹೇಳಿದ್ದಾರೆ. ಇಲ್ಲಿ ಎ ಪಿ ಎಮ್ ಸಿಯಿಂದ ಮುಂದೆ ಒಳಗಡೆ ಇಂಡಸ್ಟ್ರಿಯಲ್ ಏರಿಯಾ ಐತೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಖಾಲಿ ಆಗುತ್ತೆ. ಇದು ಅಕ್ಕ ಮಹಾದೇವಿ ರೋಡ್ ಅಂತೆ, ಅಕ್ಕ ಮಹಾದೇವಿ ರೋಡಲ್ಲಿ ಖಾಲಿ ಆಗೋದು. ಈಗ ನಾವು ವೇಬ್ರಿಜಲ್ಲಿ ಹೋಗಬೇಕು. ನೋಡೆಲ್ಲ ಇದು ಫುಲ್ ರಿಂಗ್ ರೋಡ್ ಇದು, ಅಲ್ಲೇ ವಿಡಿಯೋ ಆನ್ ಮಾಡೋಣ ಅನ್ಕೊಂಡೆ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬೇರೆ ಇತ್ತಲ್ಲ, ಫುಲ್ ಇಂಟ್ರೆಸ್ಟಲ್ಲಿ ವಿಡಿಯೋ ರೆಕಾರ್ಡ್ ಇದು ವಿಡಿಯೋನೇ ಇದು ಮಾಡಿಲ್ಲ, ವಿಡಿಯೋ ಮಾಡ್ಕೊಂಡಿಲ್ಲ, ಹಂಗೆ ಮ್ಯಾಚ್ ನೋಡ್ಕೊಬಂದೆ. ಹೆಂಗು ಇಂಡಿಯಾ ಗೆದ್ದು ಪಾಕಿಸ್ತಾನ ಮೇಲೆ, ಸ್ಟಾರ್ಟಿಂಗಲ್ಲಿ ಬೇರಂತೂ ಸೋತೋಗ್ಬಿಡ್ತಾರೆ ಅನ್ಕೊಂಡೆ, ಲಾಸ್ಟಿಗೂ ಗೆದ್ರಪ್ಪ ನಮ್ಮವರು. ನಮ್ಮವ್ರು ಕಪ್ ಗೆಲ್ತಾರ ಇಲ್ಲೋ ಬೇಕಾಗಿಲ್ಲ, ಪಾಕಿಸ್ತಾನ ಮೇಲೆ ಮಾತ್ರ ಯಾವತ್ತೂ ಸೋಲಪ್ಪ ಹೋಗ್ಬಾರ್ದು, ಪಾಕಿಸ್ತಾನ ಮೇಲೆ ಗೆಲ್ಲಲೇಬೇಕು ನಮ್ಮವರು, ಅದೇ ಮುಖ್ಯ ನಮಗೆ. ಯಾವುದೋ ಇಷ್ಟು ದೊಡ್ಡ ಪಾರ್ಕಿಂಗ್ ಐತಲ್ಲಪ್ಪ ಇಲ್ಲಿ ನೋಡಿ. ಇದು ಲೆಫ್ಟ್ಗೆ ಹೋದರೆ ಎ ಪಿ ಎಮ್ ಸಿ ಸಿಟಿ ಒಳಗೆ ಹೋಗುತ್ತೆ, ರೈಟ್ಗೆ ಹೋದರೆ ನಂಜನಗೂಡು ರೋಡು, ಸೀದಾ ಹೋದರೆ ಬನ್ನೂರು ರೋಡು. ನಾವು ಸೀದಾ ಹೋಗ್ಬೇಕು, ಸೀದಾ ಅಂದರೆ ಜಾಸ್ತಿ ದೂರ ಇಲ್ಲ, ಸ್ವಲ್ಪ ದೂರ ಅಷ್ಟೆ, 1.25 ಕಿಲೋಮೀಟರ್ ಇರ್ಬೋದು ಅಷ್ಟೆ.
ಇದೆಲ್ಲ ಎ ಪಿ ಎಂ ಸಿ ಮಾರ್ಕೆಟ್ ಇದು, ಮೈಸೂರು ಬಂಡಿಪಳ್ಳಿ ಮಾರ್ಕೆಟ್. ಎಲ್ಲ ಗಾಡಿಗಳು ನಿಂತಿದ್ದಾವೆ ಅಲ್ಲಿ ಮುಂದೆ ವೇ ಬ್ರಿಡ್ಜ್ ಐತೆ, ವೇ ಬ್ರಿಡ್ಜ್ ಹತ್ರ ಹೋಗಿ ನಿಲ್ಸ್ಕೊಳ್ಳೋಣ ನಾವು. ಅಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ಬೋದಿತ್ತು, ರಾಂಗ್ ರೋಡಲ್ಲೇ ಏಕ ಅಲ್ಲಿವರೆಗೂ ಬೇಡ, ಅಲ್ಲಿ ಮುಂದೆ ಒಂದು ಯೂ ಟರ್ನ್ ಐತಲ್ಲ ಅಲ್ಲೇ ಹೋಗೋಣ ಅಂತೇಳಿ ಹೋಯ್ತಾ ಇದ್ದೀನಿ. ಒಟ್ನಲ್ಲಿ ಮೈಸೂರು ರಿಂಗ್ ರೋಡ್ ಮಾಡಿದ್ಮೇಲಂತೂ ಭಾಳ ಹೆಲ್ಪ್ ಆಗ್ಬಿಡ್ತು, ಗಾಡಿಯವ್ರಿಗೆಲ್ಲ ಸಿಟಿ ಒಳಗೆ ಹೋಗ್ದಿರಂಗೆ ಆರಾಮಾಗಿ ಓಡಾಡ್ಕೊಂಬರ್ಬೋದು. ಮುಂಚೆ ಆದರೆ ಸಿಟಿ ಒಳಗೆ ದಾರಿ ಗೊತ್ತಾಗಲ್ಲ, ಏನಿಲ್ಲ ಗೊತ್ತಾಗ ಇದಾಗೋದು, ಇವಾಗ ಏನಿಲ್ವಲ್ಲಪ್ಪ, ರಿಂಗ್ ರೋಡ್ ಎದ್ದು ಬಿದ್ದು ಓಡೋಗ್ತಾ ಇರ್ಬೋದು. ಮಾರ್ಕೆಟು ಕಾಣ್ತಾ ಇಲ್ಲ, ಇದೆಲ್ಲ ಮಾರ್ಕೆಟ್ ಗೇಟ್ ಇವಲ್ಲ ಕಾಂಪೌಂಡ್, ಎಲ್ಲ ಮಾರ್ಕೆಟ್ ಕಾಂಪೌಂಡ್. ಅವೆಲ್ಲ ನಮ್ಮ ಕ್ಯಾಂಟ್ರ್ ಗಾಡಿಲಿ ಇದ್ದಾಗ ಈರುಳ್ಳಿ ತುಂಬ್ಕೊಂಬತ್ತಾ ಇದ್ದೀವಿ. ಕ್ಯಾಂಟ್ರ್ ಗಾಡಿ ಹೋದ್ಮೇಲೆ ಈ ಕಡೆಲ್ಲ ಬರದ್ದೇ ಬಿಟ್ಬಿಟ್ಟು, ಈ ಕಂಪ್ನಿಗೆ ಬಂದ್ಮೇಲಂತೂ ಇದೇ ಫಸ್ಟ್ ಟೈಮ್, ನಾಲ್ಕೂವರೆ ಐದು ವರ್ಷ ಆಯಿತು, ಐದು ವರ್ಷದಲ್ಲಿ 5 ವರ್ಷ ಆಯ್ತು ಮೈಸೂರಿಗೆ ಬಂದು, 5 ವರ್ಷದ ನಂತರ ಮೈಸೂರಿಗೆ ಬಂದಿದ್ದೀವಿ. ಮಾರ್ಕೆಟ್ ಇನ್ನು ಓಪನೇ ಆಗಿಲ್ಲ, ಇಲ್ಲೆಲ್ಲ ಒಂದು ಯೂ ಟರ್ನ್ ಬರುತ್ತಂತೆ, ಅಲ್ಲಿ ಯೂ ಟರ್ನಲ್ಲಿ ರಾಂಗ್ ರೂಟಲ್ಲಿ ಹೋಗಬೇಕು ಸ್ವಲ್ಪ ದೂರ. ಎಲ್ಲಿದೆ ಯೂ ಟರ್ನ್ ಇಂಟು ಮಾರ್ಕ್ ಹಾಕಿದ್ದಾರೆ, ಇಲ್ಲೇ ಇರಂಗೈತೆ ಯೂ ಟರ್ನು. ಇಲ್ಲೇ ಐತೆ ಯೂ ಟರ್ನ್, ಇದು ಮಾರ್ಕೆಟ್ಗೆ ಹೋಗೋ ರೋಡು. ಇಲ್ಲೇ ಐತೆ ಯೂ ಟರ್ನು, ಇಲ್ಲೇ ಐತೆ ಯೂ ಟರ್ನು. ಯೂ ಟರ್ನಾಗೆ ರಾಂಗ್ ರೂಟಲ್ಲಿ ಹೋಗ್ಬೇಕಂತೆ. ಅಲ್ಲಿದೆ ನೋಡಿ ವೇ ಬ್ರಿಡ್ಜ್, ಅಲ್ಲೊಂದು ಗಾಡಿ ನಿಂತಿದೆ, ನಾವು ಇಲ್ಲೇ ಸೈಡ್ಗೆ ಹಾಕೊಂಬಿಡೋಣ, ಸರ್ವಿಸ್ ರೋಡಲ್ಲೇ ಸೈಡ್ಗೆ ಹಾಕೊಂಬಿಟ್ಟು ಆರಾಮಾಗಿ ಮಲಿಕೊಳ್ಳೋಣ. ಬೆಳಗ್ಗೆ ಎದ್ದು ನೋಡೋಣ, ಇದೇ ಇರಬೇಕು ವೇ ಬ್ರಿಡ್ಜು. ವೇ ಬ್ರಿಡ್ಜು ಟ್ರಾನ್ಸ್ಪೋರ್ಟ್ ಇದ್ದಾವೆ ಇಲ್ಲಿ, ಇಲ್ಲೆಲ್ಲಿದೆ ವೇ ಬ್ರಿಡ್ಜು. ಪಂಜಾಬ್ ಹರಿಯಾಣ ಟ್ರಾನ್ಸ್ಪೋರ್ಟ್ ಇದೆಲ್ಲ, ಎಲ್ಲ ಟ್ರಾನ್ಸ್ಪೋರ್ಟ್ಗಳು, ಎಲ್ಲ ಗಾಡಿ ನಿಂತಿರೋದೆಲ್ಲ ಟ್ರಾನ್ಸ್ಪೋರ್ಟ್ಗಳು. ಇದೆಲ್ಲ ವೇ ಬ್ರಿಡ್ಜ್ ಐತೆ ಅಂದ್ರಪ್ಪ, ಏಷ್ಯನ್ ರೋಡ್ ಲೈನ್ಸ್, ಇವೆಲ್ಲ ಟ್ರಾನ್ಸ್ಪೋರ್ಟ್ಗಳು. ಮಂಜುನಾಥ ರೋಡ್ ಲೈನ್ಸ್ ಇಲ್ಲೇ ಐತೆ, ಬೊಂಬು ಬಜಾರ್ ಇದ್ದು ಇಲ್ಲಿ ತಂದುಬಿಟ್ಟಾರಾ? ಓ ಪರವಾಗಿಲ್ಲ, ಈಗ ನಮ್ಮ ಆಫೀಸ್ ಇಲ್ಲೇ ಐತೆ, ಖಾಲಿ ಮಾಡ್ಕೊಬಂದು ಇಲ್ಲೇ ನಿಲ್ಸ್ಕೊಬೋದು. ನಾವು ಮಂಜುನಾಥ ರೋಡ್ ಲೈನ್ಸಲ್ಲೇ ಲೋಡ್ ಮಾಡೋದು. 100 ಟನ್ ವೇ ಬ್ರಿಡ್ಜು, ವೇ ಬ್ರಿಡ್ಜು ಇಲ್ಲ ಐತೆ, ಕನ್ನಿ ಕಂಬ ವೇ ಬ್ರಿಡ್ಜ್ ಇಲ್ಲ ಐತೆ, ಆದರೆ ಜಾಗ ಅಲ್ಲೇ ನಿಲ್ಸ್ಕೋಬೇಕಾಗಿತ್ತೇನಪ್ಪ, ಆ ಕಡೆ ಅಲ್ಲಿ ಜಾಗವಿಲ್ಲ. ಅಲ್ಲಿ ಜಾಗ ಇತ್ತು, ಆ ಕಡೆ ಲಾಸ್ಟಿಗೆ ಜಾಗನೂ ಇಲ್ವಲ್ಲಪ್ಪ, ಬೇಡ ಹಿಂದೆ ಹೋಗ್ಬಿಡೋಣ, ಹಿಂದೆ ಹೋಗಿ ಅಲ್ಲೇ ಹಾಕೊಂಬಿಡೋಣ, ಬೆಳಗ್ಗೆ ಬೇಕಾದ್ರೆ ಎತ್ಕೊಂಬರೋಣ ಪಾರ್ಟಿ ಬಂದಾದಮೇಲೆ. ಬನ್ನಿ ರಿವರ್ಸ್ ಹೋಗೋಣ ಫಸ್ಟು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಾನು ಮೈಸೂರಲ್ಲಿದ್ದೀನಿ, ಮೈಸೂರಲ್ಲಿ ಬಂಡಿಪಳದಲ್ಲಿದ್ದೀನಿ. ಪಾರ್ಟಿ ಇನ್ನೂ ಬಂದಿಲ್ಲ, ನೈಟು ಎಷ್ಟು 1:30 2 ಗಂಟೆಗೆ ಏನೋ ಬಂದೆ ಇಲ್ಲಿ. ಪಾರ್ಟಿ ಬಂದು ಗಾಡಿ ತೂಕ ಮಾಡಿ ಕರ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ನೋಡಿ, ಇದೇ ವೇ ಬ್ರಿಡ್ಜು, ಶ್ರೀ ಕನ್ನಿಕಾಂಬ ವೇ ಬ್ರಿಡ್ಜ್, ಟ್ರೈಲರ್ ವೇ ಬ್ರಿಡ್ಜು ನೋಡಿಲ್ಲಿದೆಯಲ್ಲ. ಇಲ್ಲಿ ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು 2-3 ಕಿಲೋಮೀಟ್ರ್ ಪಾಯಿಂಟ್ ಇಲ್ಲೇ ಬಂಡಿಪಳ್ಳಿಂದ ಒಳಗಡೆ ಎ ಪಿ ಎಮ್ ಸಿ, ಇದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಖಾಲಿ ಆಗೋದು. ಬನ್ನಿ ಇಲ್ಲಿ ನೋಡಿ, ಇದು ನೋಡಿದ್ರೆ ಇದು ನಮ್ಮ ಚಾಮುಂಡಿ ಬೆಟ್ಟ, ತಾಯಿ ಚಾಮುಂಡೇಶ್ವರಿ ಬೆಟ್ಟ ಇದು.
ಕಾಣುತ್ತಾ ಅಷ್ಟು ಕಾಣಲ್ಲ ನೋಡಿ. ಅಲ್ಲಿರೋದೇ ದೇವಸ್ಥಾನ, ಅಲ್ಲಿ ಟವರ್ ಕಾಣ್ತೈತೆ ಗೊತ್ತಾ ನೋಡಿ ನೋಡಿ, ಅದೇ ದೇವಸ್ಥಾನ. ಬ್ಯಾಕ್ ಸೈಡ್ ಇದ್ದೀವಿ, ನಮ್ಮ ಅಂಬಾರಿ ಹಿಲ್ ನಿಂತೈತೆ. ಅಂಬಾರಿ ಅಂತೂ ಫುಲ್ಲು ಗಲೀಜಾಗ್ಬಿಡೈತೆ, ಫುಲ್ಲು ಗಲೀಜಾಗ್ಬಿಡೈತೆ. ಮಳೆ ಎರಡು ದಿವಸದಿಂದ, ಎಷ್ಟು ಎರಡು ದಿವಸ ಅಲ್ಲ, ನಾಲ್ಕು ದಿವಸದಿಂದ ಕಂಟಿನ್ಯೂ ಮಳೆಯಲ್ಲಿ ಫುಲ್ಲು ಗಲೀಜಾಗ್ಬಿಡ್ತಿಲ್ಲ ನೋಡಿ. ಇವೆಲ್ಲ ಪಿನ್ಗಳೆಲ್ಲ ನೋಡಿ, ಫಸ್ಟು ಸರ್ವಿಸ್ ಮಾಡಿಸ್ಬೇಕು ಇವೆಲ್ಲ ನೋಡಿ. ಹೆಂಗಾಗ್ಬಿಡವೆ, ಫುಲ್ಲು ಮಳೆಯಲ್ಲಿ ಓಡಿಸಿ 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 ಹೆಚ್ಚು ಕಮ್ಮಿ ರಾಗಿ. ಹಾಸನದಲ್ಲೂ, ಸಕಲೇಶ್ಪುರ ಹಾಸನಲ್ಲೂ ಮಳೆ ಬಂತು. ಇಲ್ಲಿ ಈ ಕಡೆ ಇಲ್ವಾಲ ಬಿಟ್ಟಾದ್ಮೇಲೆ ಸ್ವಲ್ಪ ಮಳೆ ಇಲ್ಲ, ಇಲ್ವಾಲ ಕೇರ್ನಗರ ಎಲ್ಲ ಬಿಟ್ಟಾದ್ಮೇಲೆ ಸ್ವಲ್ಪ ಮಳೆ ಇಲ್ಲ. ಅಲ್ಲಿಂದ ಅಲ್ಲಿ ಹಿಂದೆ ಎಲ್ಲ ಫುಲ್ಲು ಮಳೆ ನೋಡಿ, ಡೀಸೆಲ್ ಟ್ಯಾಂಕ್ ಎಲ್ಲ ಹೆಂಗಾಗ್ಬಿಡವೆ, ಫುಲ್ಲು ಮಳೆಯಲ್ಲಿ ಏಕಲು ಮಳೆಯಲ್ಲೇ ಬಂದಿದ್ದು ಗಾಡಿ ಎಲ್ಲ ಗಲೀಜಾಗ್ಬಿಡ. ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಎಷ್ಟು ಬ್ಲ್ಯಾಕ್ ಆಗಿ ಕಾಣ್ತೈತೆ ನೋಡು, ಮಣ್ಣು ಮಳೆ ನೀರು ಹೊಡೆದು 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 ಫಸ್ಟ್ ಖಾಲಿ ಮಾಡಿ ನೋಡೋಣ ಲೋಡ್ ಎಲ್ಲಿಗಾಗುತ್ತೆ ಅಂದ್ಕೊಂಡು. ಲೋಡ್ ಗಿಡ ಆದರೆ ಲೋಡ್ ಮಾಡಿಸ್ಕೊಂಡು ಹೋಗೋದು, ಎಲ್ಲಿಗಾಗುತ್ತೆ ಅಂತ ನೋಡಬೇಕು. ಆಮೇಲೆ ಎಲ್ಲ ಸರ್ವಿಸ್ ಸ್ಟೇಷನ್ ಸಿಕ್ಕರೆ ಫಸ್ಟ್ ಸರ್ವಿಸ್ ಮಾಡಬೇಕು. ಇದು ನೋಡಿ ನಮ್ಮ ಗಾಡಿ ಎಲ್ಲ ಹೋಗ್ಬಿಡವೆ, 6 ವರ್ಷದ ಗಾಡಿ ಅಲ್ವಾ, ಎಲ್ಲ ಮರ ಎಲ್ಲ ತಿಂದು ಹೋಗ್ಬಿಡವೆ. ಏನು ಮಾಡೋಕ್ಕಾಗಲ್ಲ, ಬಡವ್ರ ಗಾಡಿ ಹಿಂಗೆ, ಸೌಕಾರ ಗಾಡಿ ಅಂತ ಅಲ್ಲ. ಬನ್ನಿ ನೋಡಲ್ಲ, ಒಂದು ಗಾಡಿ ತೂಕಕ್ಕೆ ಬಂತು. ಫಸ್ಟು ಅವ್ರು ಪಾಲ್ಟಿ ಬರಲಿ, ನಾಷ್ಟ ಮಾಡ್ಕೊಳ್ಳೋಣ, ನಾಷ್ಟ ಗಿಷ್ಟ ಮಾಡ್ಕೊಂಡು ಪಾಲ್ಟಿ ಬಂದರೆ ಎಷ್ಟೊತ್ತು ಖಾಲಿ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಅನಿಸಿಕೆ ನಮ್ಮ ಪರಿಚಯ ಗಾಡಿ ಸುಮಾರು ಸಲ ಬಂದಿದೆ ನಮ್ಮ ಸ್ನೇಹಿತರದು, ಅವ್ರು ಕೇಳಿದಾಗ ಹೇಳೋರೆ ಒಟ್ಟಿನಲ್ಲಿ ಗಾಡಿಗಳು ಅಲ್ಲಿ ಲೋಕಲ್ ಗಾಡಿಗಳು ಜಾಸ್ತಿ ಇರ್ತವಂತೆ, ಲೋಡಿಂಗು ಟಾಟಾ ಎಸ್ಸಿ ಈ ಗಾಡಿಗಳು ಜಾಸ್ತಿ ಇರ್ತವಂತೆ. ಆ ಗಾಡಿಗಳು ಇಲ್ಲ ಅಂದರೆ ಬೇಗ ಖಾಲಿ ಆಗುತ್ತೆ ಮಧ್ಯಾಹ್ನದ ಅಷ್ಟೊತ್ತಿಗೆ, ಇಲ್ಲ ಅಂದ್ರೆ ಸಂಜೆ ಆಗುತ್ತೆ ಅಂತ ಹೇಳೋವನ್ನೆ. ಏನಾಗುತ್ತೆ ನೋಡೋಣ, ಒಟ್ಟಿನಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲೇ ಲೋಡ್ ಮಾಡಬೇಕಂತ ಪ್ಲ್ಯಾನ್ ಐತೆ. ಇಲ್ಲಿಂದ ಎಲ್ಗಾಗುತ್ತೆ ಲೋಡ್ ಮಾಡೋಕ್ಕಂತ ಪ್ಲ್ಯಾನು, ಏನೇನಾಗುತ್ತೆ ಅಂತ ಫಸ್ಟು ಹೋಗೋಣ, ಹೋಗ್ಬಿಟ್ಟು ನೋಡೋಣ. ಕಡೆಯಿಂದ ಹೋಗ್ಬೇಕಾರೆ ಬೆಟ್ಟ ಕ್ಲೀನಾಗಿ ಕಾಣುತ್ತೆ, ಆ ಕಡೆಯಿಂದ ತೂಕ ಮಾಡ್ಕೊಂಡು ಹೋಗ್ಬೇಕಾರೆ ತೋರಿಸ್ತೀನಿ ಬರ್ರಿ. ಪಾಲ್ಟಿ ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಬಂಡಿಪಾಳ್ಯ ಮಾರ್ಕೆಟು, ಇಲ್ಲೆಲ್ಲ ಟ್ರಾನ್ಸ್ಪೋರ್ಟ್ಗಳವೆ, ಬೇಜಾನ್ ಟ್ರಾನ್ಸ್ಪೋರ್ಟ್ಗಳವೆ. ನಾಳೆವೆಲ್ಲ ಗಾಡಿ ನಿಂತಿರೋವು ಟ್ರಾನ್ಸ್ಪೋರ್ಟ್ಗಳಿಗೇನೆ. ಮೈಸೂರು ಬಂದರೆ ಎಲ್ಲ ಇಲ್ಲಿ ಬಂಡಿಪಾಳ್ಯದ ಹತ್ರನೇ ಟ್ರಾನ್ಸ್ಪೋರ್ಟ್ಗಳು ಸಿಗೋದು. ಬೊಂಬು ಬಜಾರಲ್ಲಿ ಇತ್ತು ಮುಂಚೆ, ಈಗೆಲ್ಲ ಬೈಪಾಸ್ ತಂದಿದ್ದಾರೆ ನೋಡಿ. ಇದು ಮಾರ್ಕೆಟ್, ಬಂಡಿಪಾಳ್ಯ ಮಾರ್ಕೆಟ್. ಇದು ಈರುಳ್ಳಿ ಅಕ್ಕಿ ಬೇಳೆ ಸಕ್ಕರೆ ಏನೇ ತುಂಬ್ಕೊಬಂದ್ರೆ ಇಲ್ಲಿ ಬಂಡಿಪಾಳ್ಯ ಮಾರ್ಕೆಟ್ಗೆ ಬರಬೇಕು. ಅಣ್ಣ ಹೋಗಣ್ಣ, ನಾನು ಮುಂದೆ ಲೆಫ್ಟ್ಗೆ ಹೋಗ್ಬೇಕು. ಮುಂದೆ ಲೆಫ್ಟ್ಗೆ ಹೋಗ್ಬೇಕು, ಅಲ್ಲಿ ಟೂ ವೀಲರ್ ಹೋಗ್ತಾವ್ರೆ. ಸೀದಾ ಹೋದ್ರೆ ಸಿಟಿ ಒಳಗೆ ಹೋಗುತ್ತೆ, ಇದು ಇಂಡಸ್ಟ್ರಿಯಲ್ ಏರಿಯಾ. ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು ಇಷ್ಟೊತ್ತಿನಲ್ಲಿ, ಏನು ನೋ ಎಂಟ್ರಿ ಪೈಂಟ್ರಿ ಏನಿಲ್ಲ, ಆರಾಮಾಗಿ ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾವ್ರೆ. ಇನ್ನೊಂದು ಟೆನ್ಷನ್ ಆಗಿಬಿಡಿತ್ತು ಏನಂದರೆ, ಅಲ್ಲಿ ಮಳೆಯಲ್ಲಿ ಲೋಡ್ ಮಾಡಿದ್ವಲ್ಲ, ತೂಕ ಬೇರೆ 300 ಕೆಜಿ ಖಾಲಿ ಗಾಡಿ ಜಾಸ್ತಿ ಬಂದುಬಿಟ್ಟಿತ್ತು. ಮಳೆಯಲ್ಲೇ ಲೋಡ್ ಮಾಡಿರೋದ್ರಿಂದ ತೂಕ ಎಲ್ಲ ಶಾರ್ಟೇಜ್ ಬರುತ್ತೇನೋ ಅಂದ್ಕೊಂಡಿದ್ದೆ, ಆದರೆ ಬಂದಿಲ್ಲ. ಅಲ್ಲಿಗೂ ಇಲ್ಲಿಗೂ ಬರೀ 5 ಕೆಜಿ ಕಡಿಮೆ ಬಂದಿದೆ, ಅಲ್ಲಿಗೂ ಇಲ್ಲಿಗೂ, ಅದೇನು ಸಮಸ್ಯೆ ಆಗಲ್ಲ. ಮತ್ತು ಡೀಸೆಲ್ ಬೇರೆ, ಅಲ್ಲಿ ಡೀಸೆಲ್ ಇತ್ತು, ಇಲ್ಲಿ ಡೀಸೆಲ್ ಇಲ್ಲ. ಖಾಲಿ ಗಾಡಿ ಸ್ವಲ್ಪ ಕಡಿಮೆ ಬಂದೇ ಬರುತ್ತೆ. ಈಗ ಮಳೆ ಬೇರೆ ಇಲ್ವಲ್ಲ, ಬಿಸಿಲಿಗೆ ಅದಕ್ಕೂ ಗಾಡಿ ಎಲ್ಲ ಡ್ರೈ ಆಗಿರುತ್ತೆ. ಅಲ್ಲಿ ಬಿಸಿಲಲ್ಲಿ ನೆಂದು 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 ತೂಕ ಜಾಸ್ತಿ ಬಂದ್ಬಿಡ್ತು. ಇದು ಮಳೆಯಲ್ಲಿ ನೆಂದು ನೆಂದು, ಇಲ್ಲಿ ಮಳೆ ಇಲ್ವಲ್ಲ, ಹಂಗಾಗಿ ತೂಕ ಕಡಿಮೆ ಬಂದೇ ಬರುತ್ತೆ. ಬನ್ನಿ, ತೂಕದ್ದೇನು ಸಮಸ್ಯೆ ಆಗಲಿಲ್ಲ, ಈಗ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಎಲ್ಲಿ ಶಾರ್ಟೇಜ್ ಬಂದರೆ ಕಟ್ಕೊಡ್ಬೇಕಾಗುತ್ತಲ್ಲಪ್ಪ ಅನ್ಕೊಂಡು ಟೆನ್ಷನ್ ಆಗಿತ್ತು. ಮೊನ್ನೆ ಹೊಸೂರು ಸಕ್ಕರೆ ಖಾಲಿ ಮಾಡಿದಾಗಲೂ ಅಷ್ಟೇ, 140 ಕೆಜಿ ಶಾರ್ಟೇಜ್ ಬಂದ್ಬಿಟ್ಟು 3,000 ಕಟ್ ಮಾಡಿದ್ರು, ಅರ್ಧ ಬಿಟ್ಟು ಅರ್ಧ ಕಟ್ ಮಾಡಿದ್ರು. ಮತ್ತು ಇಲ್ಲಿ ಹೆಂಗಾಗ್ಬಿಡ್ತಿದ್ದಾನಪ್ಪ ಅನ್ಕೊಂಡು ಸಮಸ್ಯೆ ಆಗ್ಬಿಟ್ಟಿತ್ತು. ಬಡಿ ಏನೂ ಆಗಲಿಲ್ಲ, ತೂಕ ಕರೆಕ್ಟಾಗಿದೆ, ಖಾಲಿ ಗಾಡಿ ಹೆಂಗಿದ್ರು ಕಡಿಮೆ ಬಂದೇ ಬರುತ್ತೆ ಅನ್ನೋದು ಧೈರ್ಯ ಐತೆ. ಕಡಿಮೆ ಬರಲಿಲ್ಲ ಅಂದರು ಅಲ್ಲಷ್ಟೇ ಬಂದ್ರೂ ತೂಕ ಕರೆಕ್ಟಾಗಿ ಬರುತ್ತೆ. ಓ, ಇಲ್ಲಿ ರೈಟ್ಗೆ ಹೋಗ್ಬೇಕು, ಕೈ ಹಾಕ್ತಾರೆ ನೋಡಿ ಟೂ ವೀಲರಲ್ಲಿ. ಇಲ್ಲಿ ರೈಟ್ಗೆ ಹೋಗ್ಬೇಕು
ನೋಡಿ, ಟೂ ವೀಲರ್ ಕರ್ಕೊಂಡು ಹೋಗ್ತಿರೋದೆ ಇವರೇನೆ. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಅವೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ರೋಡ್ಗಳು. ಎಷ್ಟಾದ ಖಾಲಿ ಮಾಡ್ತಾನೋ ಗೊತ್ತಿಲ್ಲ. ಫಸ್ಟು ನಾಷ್ಟ ಮಾಡಬೇಕು. ಟೈಮ್ ಬಂದ್ಬಿಟ್ಟು 10:10 ಆಗಿದೆ. ಟೈಮು, ನಾಷ್ಟ ಮಾಡಿಲ್ಲ, ನಾಷ್ಟ ಇರಲಿಲ್ಲ. ಅಡುಗೆ ಮಾಡ್ಕೊಳ್ಳಂದ್ರೆ ಏನೂ ಇರಲಿಲ್ಲ. ಪಾತ್ರೆ ಎಲ್ಲ ತೊಳೆದಿಕ್ಕಿದೆ, ನಿನ್ನೆದು ಎಲ್ಲ ಖಾಲಿ ಆಯ್ತಲ್ಲ, ಎಲ್ಲ ತೊಳೆದಿಕ್ಕಿದ್ದೆ ನೀರು ತಗೊಂಡು. ಅಲ್ಲಿ ನೀರು ಬಂದಿತ್ತು. ಮಾಡೋಣ ಅಂದರೆ ತರಕಾರಿ ಪರ್ಕಾರಿ ಏನೂ ಇರಲಿಲ್ಲ, ಹಂಗಾಗಿ ಏನು ಮಾಡ್ಕೊಂಡಿಲ್ಲ. ಈಗ ನೋಡೋಣ, ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಫಸ್ಟು ಎಲ್ಲಿ ನಾಷ್ಟ ಸಿಕ್ಕರೆ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದು. ಸದ್ಯಕ್ಕೆ ಇಲ್ಲಿ ಚಾಮುಂಡಿ ಬೆಟ್ಟ ಅಲ್ಲಿ ಕಾಣ್ತಾ ಐತೆ ದೇವಸ್ಥಾನದ ಇದು, ಆದರೆ ಮೊಬೈಲಲ್ಲಿ ಕಾಣಲ್ಲ, ಮೊಬೈಲಲ್ಲಿ ಕಾಣಲ್ಲ. ಗೋಪುರ ಕಾಣ್ತಾ ಐತೆ, ಚಾಮುಂಡಿ ತಾಯಿ ದೇವಸ್ಥಾನದ ಗೋಪುರ ಕಾಣ್ತಾ ಐತೆ, ಆದರೆ ಮೊಬೈಲಲ್ಲಿ ಕಾಣಲ್ಲ. ಏನು ಮಾಡೋಕ್ಕಾಗಲ್ಲ, ಬನ್ನಿ. ಈಗ ಫಸ್ಟು ನಾವು ಅನ್ಲೋಡಿಂಗ್ ಪಾಯಿಂಟ್ ಕಡೆ ಈ ಕಡೆ ಒಂದು ಲೆಫ್ಟ್ ಹೊಡಿತಾವ್ರೆ ಅಣ್ಣ, ಒಂದು ಲೆಫ್ಟ್ ಹೊಡಿತಿರ್ಬೇಕಾದ್ರೆ ನಾವು ಒಂದು ಲೆಫ್ಟ್ ಹೊಡಿಬೇಕು ಅಣ್ಣನ ಜೊತೆ. ಓ ಹೆಣ್ಮಗು, ಹೆಣ್ಮಗು, ಓ ಒಳ್ಳೆ ಕಾಮಿಡಿ ಪಾಪ ನಮ್ಮ ನರಸಿಂಹರಾಜವ್ರದ್ದು. ಏನು ಮಾಡೋಕ್ಕಾಗಲ್ಲ, ಒಳ್ಳೆ ಜನಗಳಿಗೆ ಜೀವ ಇದು ಕಡಿಮೆ ಅಂತ, ಆಯಸ್ ಕಡಿಮೆ ಅಂತೆ. ಹಂಗಾಗಿ ಪಾಪ ಒಳ್ಳೆ ಕಾಮಿಡಿ ಮಾನು ಸುಮಾರು ಜನ ನಗಿಸಿದ್ರು, ಆದರೆ ಪಾಪ ಅವ್ರು ಹೋಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಕಾಮಿಡಿಗಳು ಹೀಗೆ ಎಲ್ಲರ ಮುಂದೆ ಎಲ್ಲರೂ ಅವ್ರ ಕಾಮಿಡಿ ಕೇಳಿಸ್ಕೊಂಡು ನಗ್ನಗ್ತಾ ಇರಲಿ. ಎಲ್ಲೆಲ್ಲ ಸಿಟಿ ಒಳಗೆ ಕರ್ಕೊಂಡು ಹೋಗ್ತಾವ್ರಪ್ಪ, ಎಲ್ಲೆಲ್ಲ ಅಂತ ಗೊತ್ತಾಗ್ತಿಲ್ಲ. ಹೋಗೋಣ, ಇನ್ನು ಸ್ವಲ್ಪ ದೂರ ಇರೋಂಗೈತೆ. ಯಾವುದು ರಾಹುಲ್ ಕನ್ವೆನ್ಷನ್ ಹಾಲು. ಬನ್ನಿ, ಮೊಬೈಲ್ ಇಟ್ಕೊಳ್ಳೋದು ಬೇಡ, ಪಾಯಿಂಟ್ಗೆ ಹೋಗ್ಬಿಟ್ಟು ನೋಡೋಣ. ಹಾಗಾಗಿ ಅನ್ಲೋಡಿಂಗ್ ಪಾಯಿಂಟ್ಗೆ ಬಂದ್ವಿ. ಇದು ಅಕ್ಕಮಹಾದೇವಿ ರೋಡ್ ಅಂತೆ, ಸುರಭಿ ಸ್ಟೀಲ್ ಇದೆ. ಅಕ್ಕಮಹಾದೇವಿ ರೋಡು ಇಂಡಸ್ಟ್ರಿಯಲ್ ಏರಿಯಾ. ಇದು ಯಾವುದು, ವಿಶ್ವೇಶ್ವರ ಯಾವ್ದೈತಪ್ಪ, ವಿಶ್ವೇಶ್ವರಪುರನ ಏನೋ ಐತೆ ಇದು, ಏನೋ ಗೊತ್ತಿಲ್ಲ. ಇಲ್ಲೆಲ್ಲೂ ಬರ್ದಿಲ್ಲ, ಅಲ್ಲೆಲ್ಲ ನೋಡಿದೆ, ಇಲ್ಲೆಲ್ಲೂ ಬರ್ದಿಲ್ಲ. ಬನ್ನಿ, ಫಸ್ಟ್ ಹೋಗಿ ನಾಷ್ಟ ಮಾಡ್ಕೊಂಬ. ಗಾಡಿ ಐತೆ ಅಲ್ಲಿ ನೋಡಿ, ಅಲ್ಲೊಂದು ಗಾಡಿ ಐತೆ, ಆ ಗಾಡಿ ಖಾಲಿ ಆಗಬೇಕು. ಆ ಗಾಡಿ ಖಾಲಿ ಆದಮೇಲೆ ನಮ್ಮ ಗಾಡಿ ಖಾಲಿ ಆಗ್ಬೋದು. ಇದು ಅವ್ರದ್ದೇನೆ, ಇದು ಅವ್ರದ್ದೇನೆ, ಎರಡು ಅಂಗಡಿ ಇದ್ದಾವೆ. ಬನ್ನಿ, ಹೋಗಿ ಫಸ್ಟು ನಾಷ್ಟ ಹೋಗಿ ನಾಷ್ಟ ಮಾಡ್ಕೊಬಂದು ಅರ್ಧ ಒನ್ ಅವರ್ ರೆಸ್ಟ್ ತಗೊಳ್ಳೋಣ, ಆಮೇಲೆ ನೋಡೋಣ.